ಬೇಗಡೆ ಈಗ ಏನಿದು ನಿಮ್ಮಲ್ಲಿ ಸಂವಾದ ಅಲ್ವಾ? ಹೌದು ಹೌದು. ಈಗ ನೋಡಿ, ಒಮ್ಮೆ ಭಾಗವತರು ಹೇಳಿ ಅಂತ ಅದನ್ನು, ಅಥವಾ ಕೇಳು ಭೀಷ್ಮಾಚಾರ್ಯ ಭಿನ್ನಪ್ಪ. ಹಾರಿದ ಪೆನಗ್ನಿಯ ನೆನಪ ಮನವಾರೆ ನಿಂದಿರೆ ವೃದ್ಧ ವಿಪ್ರಾಕಾರದಲ್ಲಿ ಹರಿ ಬಂದು ನುಡಿದ ನೀದೇನು ದೇನೆನ್ನುತ್ತ ಏನಿದು ನಿಮ್ಮಲ್ಲಿ ಸಂವಾದ? ಸಾಕಯ್ಯ ತಡೆಯಿರಿ ನಾನು ಕೇಳಿಕೊಂಡ ಪೇನಾದ ನೀನ. ಇದು ಬೇಗಡೆ ತಿಳು. ಹೌದು, ಈಗ ಅದನ್ನೇ ಈಗ ಏನಿದು ಏನಿದು ನಿಮ್ಮಲ್ಲಿ ಸಂವಾದ? ಸಾಕಯ್ಯ ತಡೆಯಿರಿ ನಾನು ಕೇಳಿಕೊಂಡ ಪೇನದ. ಈಗ ನೋಡಿ, ತಾಳದಲ್ಲಿ ಏನು ವ್ಯತ್ಯಾಸ ಇಲ್ಲ. ಏನಿದು ನಿಮ್ಮಲ್ಲಿ ಸಂವಾದ? ಸಾಕಯ್ಯ ತಡೆಯಿರಿ ನಾನು ಕೇಳಿಕೊಂಡ ಪೇನದ. ನೀನದೇ ಕಗ್ನಿಯನು ಮನದನು ಮಾನವಿಲ್ಲದೆ ಹಾರಿದ ಪೆ ನೋಡಿ ವಿನೋದವನರು ಮಾಡ್ಪರು ಮಾನವರುಳ ಕಟ ಕಟ ಸುಮ್ಮನೆ. ಇದು ಬೇಗಡೆ ಬೇಗಡೆ. ಹೌದು, ಈಗ ಇದನ್ನೇ ಇದು ನೀವು ಸಹ ಹಾಗೆ ಹೇಳುವುದು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದನ್ನೀಗ ಈಗ ನಾವು ಹೇಳುವಾಗ ಏನಿದು ನಿಮ್ಮಲ್ಲಿ ಸಂವಾದ ನೀವು ಹೇಗೆ ಹೇಳ್ತೀರಿ? ಏನಿದು ನಿಮ್ಮಲ್ಲಿ ಸಂವಾದ? ಇದು ಬೇಗಡೆ. ಏನಿದು ನಿಮ್ಮಲ್ಲಿ ಸಂವಾದ ತದರಿ ನನ್ನ? ಇದು ಬಂದರೆ ಬೇಗಡೆ ಅಂತ ಲೆಕ್ಕ. ಅದಕ್ಕೆ ಅದನ್ನಲ್ಲಿ ಇಟ್ಟು ಬಿಟ್ರೆ ನೋಡಿ, ಏನಿದು ನಿಮ್ಮಲ್ಲಿ ಸಂವಾದ ಸಾಕಯ್ಯ ತಡೆಯಿರಿ ನಾನು ಬೇಳಿಕೊಂಡ ಪೇನಾದ. ಇದು ಶುದ್ಧವಾದ. ಅಲ್ಲಿ ಯಕ್ಷಗಾನಕ್ಕೂ ಅಪಚಾರ ಇಲ್ಲ ಉಂಟ ಹಾಗೆ ಹೇಳಿದರೆ? ಇಲ್ಲ, ಯಕ್ಷಗಾನಕ್ಕೆ ಏನಾದರೂ ನಿಮಗೆ ತೊಂದರೆ ಆದ ಕಾಣ್ತದ? ತೊಂದರೆ ನೀವು ಅಲ್ಲ, ಪದದ ಲೆಕ್ಕದಲ್ಲಿ ಇಲ್ಲ, ರಾಗದ ಲೆಕ್ಕದಲ್ಲಿ ಅಲ್ಲ. ಸಂವಾದ ಅಂತ ಹೇಳಿದ್ರಲ್ಲ ವಾದ, ಅಲ್ಲಿ ಸ್ವಲ್ಪ ಉದ್ದಾವುದನ್ನು ಹೇಗೆ ನೋಡಿ ಹೇಳಿದ್ದೆ. ಏನಿದು ನಿಮ್ಮಲ್ಲಿ ಸಂವಾದ? ಹಾಂ, ಸರಿ. ಎರಡನೇದು ಹಾಗೆ. ಹಾಂ, ಏನಿದು ನಿಮ್ಮಲ್ಲಿ ಸಂವಾದ? ಈಗ ಸರಿ ಆಯ್ತಾ? ನಮ್ಮ ಯಕ್ಷಗಾನ ಲೈನ್ ಬಿಟ್ಟು ಹೋಗ್ತಾರೆ. ಅಲ್ಲ, ಅದು ಹಾಗೆ ಬರಬೇಕು, ನೀವು ಚೆನ್ನಾಗಿ ಬರಬೇಕು. ಏನಿದು ನಿಮ್ಮಲ್ಲಿ ಸಂವಾದ ಸಾಕಯ್ಯ ತಡೆಯಿರಿ ನಾನು ಬೇಡಿಕೊಂಡ ಪೇನದ. ನೀನದೇ ಕಗ್ನಿಯನು ಮನದನು ಮಾನವಿಲ್ಲದೆ ಹಾರಿದ ಪೆ ನೋಡಿ ವಿನೋದವನ್ಯಾರು ಮಾಡ್ಪರು ಮಾನವರೊಳ ಕಟ ಕಟ ಸುಮ್ಮನೆ. ಅದೇನು ತಪ್ಪಿ ನೋಡಿದಿಲ್ಲ. ಇಲ್ಲ ಇಲ್ಲ, ಅಂದರೆ ಯಕ್ಷಗಾನಕ್ಕೆ ಪುಸ್ತಕದಲ್ಲಿ ಗೀಟ್ ಹಾಕೊಂಡುಂಟು ಪ್ರಾಸಿಗೆ. ಹೌದು, ಅದರ ಒಳಗೆ ಒಂದು ಇದು ನಿತ್ತ ಹಾಗೆ ಎರಡನೇದು ಹಾಗೆ ನಿಲ್ದಿರಬೇಕು. ಈಗ ಒಂದು ಅಕ್ಷರ ಸಂವಾದ ಅಂದರೆ ನಾನು ಹೇಳೋದು ಅಲ್ಲಿಂದ ಬಿಡ್ತಿಗೆಗೆ ತಗೊಳ್ಳೋದಾದರೆ. ಹೌದು, ಆಗ ಇದನ್ನು ಕೊಡಬಾರ್ದ? ಕೊಡಬಾರ್ದು. ವಾಸಪ್ಪ ಎಳೆದ ಕೂಡಲೇ ನಿಮಗೆ ತಾಳ ಮುಂದೋಯ್ತು ನೋಡಿ. ಏನಿದು ನಿಮ್ಮ ಅಲ್ಲ, ಈಗ ನಾನೇ ಆಗ ಮೊದಲೇ ಹೇಳಿದ ಹಾಗೆ ಹೇಳಿದೆ. ಏನಿದು ನಿಮ್ಮಲ್ಲಿ ಸಂವಾದ ಅಂದರೆ ಅಷ್ಟೇ ಹೇಳಬೇಕು. ಈಗ ಸಂಗೀತ ಅಂತ ಹೇಳಿಕೊಂಡು ಅದಕ್ಕಿಂತ ಹೆಚ್ಚು ಇದು ಕೊಡಬಾರ್ದು, ರಾಗವನ್ನು ಎಳಿಲಿಕ್ಕೆ ಹೋಗಬಾರ್ದು. ನಾಲ್ಕು ಆವರ್ತಕ್ಕಿಂತ ಮೇಲೆ ಹೋಗದ ಹಾಗೆ ತಾಳಕ್ಕೆ ಸರಿ ರಾಗ ಮಂದಲೇ ಇದೆಲ್ಲ ಬರಬೇಕು. ಅದು ಹೆಚ್ಚು ಉದ್ದ ಒಂದು ಕಡೆಯಲ್ಲಿ ಉದ್ದ ಆಗಿಬಿಟ್ರೆ ಅದಾಗುವುದಿಲ್ಲ. ಈಗ ಕೆಲವು ಹೇಳು ಭೀಷ್ಮಾಚಾರ್ಯ ಭಿನ್ನ ಪವ ಸತ್ ನೀ ಹೇಳು, ಅಲ್ಲಿ ನಿಂತರೆ ಅದು ಚಂದ ಕಾಣ್ತದೆ ಅಂತಲ್ವಾ? ಅಲ್ಲ, ಹಾಗೆ ನಿಲ್ಬೇಕು, ಅದು ಹಾಡಿನ ಕ್ರಮವೇ ಹಾಗೆ. ಸರಿ ಸರಿ, ಮತ್ತೇನಲ್ಲ ವೇಷಧಾರಿಗೆ ಬೇಕಾಗಿ ಪದ್ಯ ಹೇಳಲಿಕ್ಕಿಲ್ಲ. ಸರಿ, ಈಗ ನಿಮಗೆ ಕೇಳುವಾಗ ಹೇಗಂತೇಳಿ, ಈಗ ವೇಷಧಾರಿ ಪದ್ಯವನ್ನು ಅಭ್ಯಾಸ ಮಾಡಬೇಕು. ಸರಿ, ಈಗ ನಿಮಗೆ ಕೇಳುವಾಗ
ಕೇಳು ಭೀಷ್ಮಾಚಾರ್ಯ ಭಿನ್ನ ಪವ ಅಂತ ಹೇಳಿದ ಕೂಡಲೇ ನಿಮ್ಗೆ ಅದು ಸರಿ ಕಾಣೋದಿಲ್ಲ ಅಲ್ವಾ? ಸ್ವಲ್ಪ ಏನೋ ಒಂಥರ ಅಲ್ಲಿ ಕಿರಿಕಿರಿ ಅದು, ಸ್ವಲ್ಪ ಇದು ಮಾಡಿದ ಹಾಗೆ ಕಿರಿಕಿರಿ ಅದು ಹಾಕಿ ಹೇಳ್ತದೆ. ಸರಿ ಒಳ್ಳೆದೆ. ಕೇಳು ಭೀಷ್ಮಾಚಾರ್ಯ ಭಿನ್ನ ಪವ ಹಾಗೆ ಅವರು ಸತ್ಕೀರ್ತಿ ಸತ್ಗುಣ ಶೀಲ ಬೇಳು ದೊಲವ ಸ್ವಲ್ಪ ನೀವು ಅಕ್ಷರ ಹೇಳಿದ ಕೂಡಲೇ ಅದು ಒಂದು ದೋಷ ಆಗ್ತದೆ. ಯಾಕೆಂದರೆ ನಾವು ಬೇರೆ ಕಡೆಯಲ್ಲಿ ಆ ಅಕ್ಷರಗಳು ಹಾಗೆ ಹೇಳುವುದಿಲ್ಲ, ಇಲ್ಲಿ ಹೇಳುವುದು ಸಮ ಆಗುವುದಿಲ್ಲ. ಮತ್ತೇನಲ್ಲ ಕೇಳಲಿಕ್ಕೆ ಒಂದು ಲಯ ತಪ್ಪಿದ ಹಾಗೆ ಆಗ್ತದೆ ಕೇಳುವವರಿಗೆ. ಮತ್ತೇನಿಲ್ಲ, ನಿಮ್ಮ ರಾಗಕ್ಕೆ ಅಂದ ಇರ್ಬೋದು ಪದ್ಯಕ್ಕೂ ಅಂತ. ಅನ್ನವನ್ನಾದರೂ ಒಳಗೆ ಕೊಡಬೇಕಾವ ಕೊಡುವುದಾದ್ರೆ. ಹೌದು. ಕೇಳು ಭೀಷ್ಮಾಚಾರ್ಯ ಭಿನ್ನ ಪವ ಸತ್ಕೀರ್ತಿ ಸದ್ಗುಣಶೀಲ ಬೇಳುವೆ ನಿನ್ನ ಮನದೊಲವ. ಒಂದು ಅಕ್ಷರ ಹೇಳಿ ಎಂತ ಉಂಟು ಪವನ ಸುತ್ತ ಮನದ ತಾಪವನ ತಾವನ್ನು ಹೇಳಿದರು. ಪವನ ಸುತನ ಮನದ ತಾಪವನು ಕಂಡು ಕಮಲ ನೇತ್ರ ನವಿರಳ ಕಟಾಕ್ಷರಸದ ಸವಿಯ ಸುರುಸುತ ತವಕರಿಂದ ರಾಮ ರೂಪವನ ಆ ತಾಯಂದಾಗಿ ಇಲ್ಲಿ ಹೇಳಬೇಕು. ಎರಡನೇ ದರ್ಶನ ರಾಮ ರೂಪವನು ತೋರಲರ ಕಂಡು ಧಮಿಸಿ ಭಕ್ತಿ ಭಾವದಿಂದ ಲವನಂತಿಸಿದ. ಎಳೆತ ಎಂಬುದು ಆ ಜಾಗೆಗಳಲ್ಲಿರಬೇಕದು. ಅದು ಸೂಕ್ಷ್ಮತೆ ಬೇಕು ಹೇಳುವ, ಅದೆಲ್ಲ ಇಲ್ಲ ಈಗ. ಒಟ್ಟಾಗಿ ಒಟ್ಟಾರೆ ಹೇಳುವಂತೆ ಪದ ಅವರಿಗೆ ಬೇಕಾದಲ್ಲಿ ನಾಲ್ಕು ನಾಲ್ಕು ಸಲ ಐದೈದು ಸಲ ಎಲ್ಲ ಹೇಳ್ತಾರೆ. ಪದ್ಯದ ಇದು ಹಾಗೆ ಹೇಳ್ತಾರೆ. ಈಗ ಸರ್, ನಿಮ್ಮ ಭಾಗವತರ ಯಕ್ಷಗಾನದಲ್ಲಿರುವಂತಹ ಸಂಗೀತ ಅಂತ ಹೇಳಿ ನಾವೊಂದು ಎರಡು ಮೂರು ದಿವಸ, ಯಾಕಂದರೆ ನೀವು ಹಾಡಿದ ಹಾಡುಗಳು ನನ್ನ ಹತ್ರ ಉಂಟು ಇಲ್ಲ, ಅದನ್ನು ಇಟ್ಟುಕೊಂಡು ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಉಂಟು. ಈಗ ನಾನು ಹೇಳಿದ ಈ ರಾಗ ಯಾವುದಾಗ್ತದೆ? ಯಾವುದು? ಪವನ ಸುತನ ಮನದ ತಾಪವನು ಕಂಡು ಕಮಲ ನೇತ್ರ ಪಂತ್ವಾರಳ್ಯ. ಹೌದು. ಹೌದು, ಅಲ್ಲ ಪೂರ್ವದಲ್ಲಿ ಅಲ್ಲ, ಅದು ಅದು ಕೂಡ ನೋಡಬೇಕಾಗ್ತದೆ ಅದನ್ನು. ಯಾಕಂದರೆ ಅದು ಅದು ಬರಲಿಲ್ಲ ಪೂರ್ವಿ ಕಲ್ಯಾಣಿಯ, ಇದು ಬರಲಿಲ್ಲ ಅದರಲ್ಲಿ. ಆದರೆ ಅದು ತಂದೆಯವರು ಹೇಳ್ತಾ ಇದ್ರು ಪದ. ನೀವು ಒಂದು ತಂದು ಗಂಧಮಾದನಗಿರಿಯ ಪೂರ್ವ ಕಲ್ಯಾಣಿ ತಂದೆಯವರು ಹೇಳ್ತಾರೆ. ಹೌದೌದು, ಅದು ಬಂತು ಅಲ್ಲಿ, ಪೂರ್ವ ಕಲ್ಯಾಣಿಯ ಛಾಯೆ ಬಂದಿದೆ ಅಲ್ಲಿ. ದಾಳಿವರಿದೈ ತಂದು ಗಂಧಮಾದನಗಿರಿಯ ಮೂಲದೆಡೆಯಲ್ಲಿ ರಾಮ ಸೈನ್ಯವ ಉಂಕೆದರೆ. ಹೌದು, ಪೂರ್ವ ಕಲ್ಯಾಣಿ ಅದನ್ನು ಇವರು ಕಾಂಚನ ಅಯ್ಯರು ಅಜ್ಜ ಕುಮಾರ ವಿಜಯದಲ್ಲಿ ಕನ್ನಡ ಶಶಿಯ ದೂರದಿ ಪೂರ್ವ ಕಲ್ಯಾಣಿಯಲ್ಲಿ ಅಷ್ಟು ಶುದ್ಧ ಯಕ್ಷಗಾನದಲ್ಲಿ ಹಾಡುವವರಿಲ್ಲ ಅಂದರೆ ಕಾಂಚನ ಅಯ್ಯರು. ನೀವು ಪಂತುವರಾಳಿ ಒಂದು ಹಾಡಿದ್ದೀರಿ, ನನ್ನದನ್ನು ಕೇಳಿದ್ದೇನೆ, ಒಳ್ಳೆ ಪಂತುವರಾಳಿ. ನಾನು ಅದನ್ನು ಅಭ್ಯಾಸ ಮಾಡಿದ್ದೆ. ಯಾವುದು ಹಾಡು? ಪೂರ್ವ ಕಲ್ಯಾಣಿ ಪಂತುವರಾಳಿ ಹತ್ರ ಹತ್ರ ಅಂದರೆ ದೂರ ಉಂಟು, ಆದರೆ ಅದು ಗೊತ್ತಿಲ್ಲದೆ ಹಾಡಿಬಿಟ್ರೆ ತುಂಬ ವ್ಯತ್ಯಾಸ ಉಂಟು. ಹಾಂ, ಪಂತುರಾಳಿಯಲ್ಲಿ ಎಂತು ತೋರ್ಪೆ, ಎಂತು ತೋರ್ಪೆ ಅದೇ ಒಂದು ಹಾಡುಂಟಲ್ಲ, ಎಂತು ತೋರ್ಪೆ ಕಂತು ಜನಕ. ಹೌದು. ತೆರಳಿಗೆ ಕಾಂತದಲ್ಲಿ ಇರುವ ನಾಥನ. ಹೌದು. ಪಂಥವಿರಲು ಮರೆಯ ಸೇರಿ ನಿಂತಿರುವನೆ ಹರಿ ಸಾರಿ ತಂತು ಮಾತ್ರ ನುಡಿ ಉಪಾಯವೆಂತು ನರಸೆ ಕಾಂಬೆ ಹಗೆಯ. ಹೇಳುವುದಾಗೆ ಮತ್ತೆ ನನಗೆ ಸ್ವರವೂ ಗೊತ್ತಿಲ್ಲ ದಾಟಿ ಮೇಲೆ. ಇನ್ನೊಂದು ನಮ್ಮ ವಿಡಿಯೋದಲ್ಲಿ ನೀವೊಂದು ಯಾವುದೊಂದು ನನಗೆ ಈಗ ಹಾಡು ನೆನಪಿಲ್ಲ, ಒಂದು ಪಂತುವರಾಳಿ ಹಾಡಿದ್ದೀರಿ, ಅದು ಶುದ್ಧ ಉಂಟು. ಅದು ನೋಡಿ ಗೌರವ ನೋಡಿ. ಈ ಪ್ರಸಂಗಗಳು ಮೊದಲು ಒಂದು ಪದ್ಯ ಬಿಡದೆ ಮುಕ್ತಾಯದವರೆಗೆ ಬೆಳಗಾವ ಮುಗಿಯಿತು ಪದ್ಯ ಹೇಳಿ. ಹೌದು. ಹಾಗಾಗಿ ಭಾಗವತ ಪದ್ಯ ಬಿಡದೆ ಬಾಯಿಪಾಠ ಮಾಡಬೇಕು. ಈಗ 50 ಪುಟದ 60 ಪುಟದ ಪುಸ್ತಕ ಇದ್ದರೆ ಅದರಲ್ಲಿ 2 ಪುಟಕ್ಕೆ ಒಂದು ಪದ್ಯ ಬೇಕಾಗುತ್ತೆ. ಈಗಿನವರಿಗೆ ಈ ಅರ್ಥವಿ ಪ್ರಪಂಚವೇ ಹೆಚ್ಚಾಗಿ ಉಳಿದಿದೆ.
ಇದು ಇದರ ಲೆಕ್ಕ ಹೇಗೆ ಅಂತ ಹೇಳಿದ್ರೆ, ಮೊದಲಿನವರು ಹೀಗೆ ನಡೆದಿದ್ದಾರೆ ಅಂತಲ್ಲ, ಹೀಗೆ ಮಾಡಿದ್ದಾರೆ ಅಂತ ಒಬ್ಬ ಕಲ್ಪನೆ ಮಾಡಿ ಇದನ್ನು ಮಾಡಿದ್ದಾನೆ. ಇವರು ಅಲ್ಲಿ ಹೇಳಿದ ಮಾತು ಇಲ್ಲಿ ಪದ್ಯ ರೂಪವಾಗಿ ಬರ್ತಿದ್ದಾನೆ. ಇವರು ಹೇಳಿದ ಮಾತು ಅರ್ಥ ಇಲ್ಲದಲ್ಲಿ ಅವರು ಹೇಳಲಿಲ್ಲ, ಹೇಳಿರ್ಲಿಕ್ಕಿಲ್ಲ ಅವರು. ಈ ಅರ್ಥಶುದ್ಧತೆ ಮತ್ತೊಂದು ಆದಂಥ ಯುದ್ಧ ಮಾಡುವಾಗೆಲ್ಲ ಮಾತಾಡ್ತಾರೆ, ಯುದ್ಧ ಮಾಡೋದು ಯುದ್ಧ ಮಾಡೋದು. ಕದ್ರಿ ವಿಷ್ಣುವರಿಗೆ ಎಂಥ ಭಾಷೆ ಬರ್ತಿತ್ತು, ಕದ್ರಿ ವಿಷ್ಣುವಿಗೆ ಮತ್ತೆ ಎಂಥ ಭಾಷೆ ಇತ್ತು, ಆದರೆ ಏನು ವಿಜೃಂಭಣೆ ಇತ್ತು ಆ ಪಾತ್ರದಲ್ಲಿ. ಯಾವಾಗಲೂ ಆ ಪದ್ಯ ಏನು ಬರ್ತಿದ್ದಾನೆ ಅದರ ಅರ್ಥ ಹೇಳಬೇಕು, ಅದು ಅರ್ಥ. ಅಜ್ಜ ಆದರೆ ಬೈತಿದ್ರು, ಅಜ್ಜ ಒಬ್ಬರಿಗೂ ಕ್ಯಾರ್ ಮಾಡಿಕೊಂಡಿಲ್ಲ. ಇತ್ತು ನನ್ನ ಪದ್ಯ ಕರ್ತಳು, ಬೇರೆ ನೀನು ಅಲ್ಲಿ ಹೊರಗೆ ಕೂತು ಮಾತಾಡೋದು ಹೇಳಿ, ಅದು ಅರ್ಥ ಕೇಳೋರು ಕೇಳಿ ಅಂತ ಅಲ್ಲಿವರೆಗೂ ಬೈತಿದ್ರು. ಅವರು ಪದ್ಯದ ಅರ್ಥ ಬಿಟ್ಟು ಬೇರೆ ಹೇಳಿದ ಕೂಡಲೇ ಬೈತಾರೆ, ಅದು ಉಂಟು ಪದ್ಯದಿಂದ ಕೇಳುವುದಲ್ಲಿ ಅಲ್ಲೇ ಹೇಳ್ತಿದ್ರು. ಬೇರೆಯವರು ಎಲ್ಲ ಅಲ್ಲಿ ಕೇಳುವವರಿಗೆ ಆಗಲ್ಲ, ಅಜ್ಜ ಅಲ್ಲೇ ರಂಗಸ್ಥ ವೇಷ ಅಂದರೆ ಅಲ್ಲಿ ಹೇಳಿಸಿ ಪುನಃ ಹೇಳೋದು, ಇನ್ನೊಮ್ಮೆ ಹೇಳೋದು, ಸರಿ ಹೇಳೋದು, ಅದು ಸರಿ ಹೇಳದೆ ಮುಂದೆ ಹೋಗುವುದಿಲ್ಲ ಅಂತ. ಪಾಠಶಾಲೆ ಅದೇ ಅವರದ್ದು ಅವರ ಕಾಲದಲ್ಲಿ. ಈಗ ಅದು ಸುದ್ದಿಯೇ ಇಲ್ಲ, ಈಗ ಒಬ್ಬನಿಗೆ ಒಬ್ಬ ಏನಾದರೂ ಹೇಳಬಾರ್ದು ಮಾತಾಡಬಾರ್ದು ಹೇಳಬಾರ್ದು ಮಾತಾಡಿದ್ರೆ ನಾಳೆ ಮೇಳದಲ್ಲಿ ಇಲ್ಲ, ಅದು ಹಾಗಿತ್ತು. ಮೊದಲು ಇಲ್ಲ ಅಂತಂದರೆ ಒಬ್ಬರು ಕರೀಲಿಕ್ಕೆ ಇಲ್ಲ, ಮತ್ತೆ ಹಾಗೆ ಹೋದ ಅಂತಾದರೆ ಹಾಂ ಹಾಗಿತ್ತು ಮೊದಲು. ಹಾಗಿದ್ರೆ ಈಗ ನೀವು ಹೇಳೋ ಪ್ರಕಾರ ಮೂರು ನಾಲ್ಕು ರಾಗಗಳು ಮಾತ್ರ ಈ ಇಂಥ ಬೆಳಗ್ಗಿನ ಕಾಲಕ್ಕೆ 12 ಗಂಟೆ ನಂತರ ಬರುವಂಥದ್ದು, ಅದರ ಮೊದಲ ಅದು ಬೇರೆ ರಾಗಗಳಿಲ್ಲ. ಪದ್ಯವು ಅದೇ ಸಿಕ್ಕಬೇಕಲ್ಲ, ಹಾಗಾಗಿ ಬೇರೆ ಸಾಕಿದೆ ಅಂತ ನೋಡ್ಬೋದು, ಅದೇ ಹೆಚ್ಚು ಕಡಿಮೆ ಆಗ್ತದಲ್ಲ. ರಾವಣ ವಧೆಯಲ್ಲಿ ಸದರವಲ್ಲಿದ್ದು ಕೇಳು ದಶವದನ ಅಂತ ಒಂದು ಪದ್ಯ ಉಂಟು. ರಾವಣವನ್ನು ಬತ್ತಲೆ ಮಾಡಿ, ಬತ್ತಲೆ ರಾವಣವನ್ನು ಮಾಡಿದ ರಾಮನೀತಿಯಲ್ಲಿ ಉಂಟಲ್ಲಿ, ಅದನ್ನು ಅಜ್ಜ ಮೋಹನದಲ್ಲಿ ಹೇಳ್ತಿದ್ರು. ಅದರಂಥ ಪ್ರಸಂಗ ಕಲಾವಿದ ಪ್ರಸಂಗ ಉಂಟು. ಮತ್ತು ಸದರವಲ್ಲಿದ್ದು ಕೇಳು ದಶವದನ ಕಾಳಗ ಚಮತ್ಕೃತಿ ಚೌರತೆಯು ಬೇರಿರ್ಪು ದಾಹಜನ ಮೋಹನದಲ್ಲಿ ಹೇಳ್ತಿದ್ರು. ಅಲ್ಲಿ ಸುಮಾರು 12 ಗಂಟೆಗೆ ಅವನ ಮಾರಣ ದೂರಲ್ಲ ಆದಮೇಲೆ ಬತ್ತಲೆ ರಾವಣ ಮಾಡ್ತಾನ ಬಾಣ ಬಿಟ್ಟು ಅಲ್ಲಿಗೆ ನೀತಿ ಹೇಳೋದು. ಆ ಬತ್ತಲೆ ರಾವಣ ಅಂತೊಂದು ವೇಷ ಬರ್ತಿತ್ತು, ರಾವಣನಲ್ಲಿ ಒಂದು ಕಪ್ಪು ಡ್ರೆಸ್ಸು ಹಾಕಿ, ಈ ಇದೆಲ್ಲ ಎಂಥದ್ದಿಲ್ಲ, ಕಿರೀಟವೂ ಇಲ್ಲ, ಒಂದು ಕಪ್ಪು ಡ್ರೆಸ್ ಮೇಲಿಂದ ಕೆಳಗಿನವರೆಗೆ ಒಂದೇ. ಈಗ ವೇಷ ಅಂತ ಇಲ್ಲ, ಅವರು ಮಾಡುವನು ಇಲ್ಲ, ಮಾತಾಡಲಿ ಅವನು ಮಾತಾಡಲಿಕ್ಕಿಲ್ಲ, ಇಲ್ಲ ಬಂದು ನಿಂತು ಹೋಗ್ಲಿಕ್ಕೆ ಮಾತ್ರ ಅಲ್ಲಿ ನನ್ನ 5 ಪದ್ಯ ಉಂಟು ರಾಮನದ್ದು, ಅದಾಗುವರು ನಿಂತು ಹೋಗಲಿ ಮತ್ತೆ ಬಾಣ ಬಿಟ್ಟು ಹರಿಸಿಬಿಡ್ತಾನೆ ರಾಮ. ಈಗ ಅದೆಲ್ಲ ತೆಕ್ಕೊಳ್ಳೂ ಇಲ್ಲ ಪ್ಲಾಟು, ಅದೆಲ್ಲ ಉಪ್ಪು ಅಂತ ಈಗಿನವ್ರಿಗೆ ಉತ್ತು ಇಡ್ಲಿಕ್ಕೂ ಇಲ್ಲ. ಮೊದಲು ಹಾಗಿಲ್ಲ, ಮೊದಲಿನ ಕ್ರಮ ಹೇಗೆ ಅಂತ ಹೇಳಿದರೆ ಪ್ರಸಂಗದ ಸ್ತುತಿ ಪದ್ಯ. ಸ್ತುತಿ ಪದ್ಯ ನಾವು ಅಮೃತದಲ್ಲಿ ಹೇಳುವುದರಿಂದ ಪ್ರಸಂಗದ್ದು ಹೇಳುವುದಿಲ್ಲ, ಕವಿ ಬರೆದ ಪದ್ಯ ಹೇಳುವುದಿಲ್ಲ, ಇಲ್ಲದೇ ಅದನ್ನು ಹೇಳಬೇಕು ಆರಂಭಕ್ಕೆ ಅಂತ ಲೆಕ್ಕ. ತಾಳಮದ್ದಲೇ ಆಗುತ್ತೆ ಅದನ್ನು ಹೇಳಲಿಕ್ಕೆ ಆಗ್ತದೆ, ಆಟಕ್ಕಾಗೂ ಹೇಳುವುದಿಲ್ಲ ಅದು. ನಾವು ಅಮೃತದಲ್ಲಿ ಬೇರೆ ಸ್ತುತಿಗಳಾಗ್ತದೆ, ಹಾಗಾದರೆ ಅದನ್ನು ನಂತರ ಕಥೆ ಶುರು ಆಗ್ತದಲ್ಲ. ಮೊದಲ ಸಭಾಕಾಶ ಅಲ್ಲ ಇಂಥ ಇದು ಬೇಡಿಕೊಳ್ಳುವ, ನನಗೆ ಕತೆ ಹೇಳಬೇಕು ಅಂತ ಬೇಡಿಕೊಳ್ಳುವಂಥ ಪದ್ಯಗಳು ಅಲ್ಲಿ ಸುರುವಿಗೆ ಆರಂಭದಲ್ಲಿ ಒಂದು ಮೊದಲ 4-5 ಪದ್ಯ ಇರ್ತದೆ ಅದು. ನೋಡಲಿ ಪುಸ್ತಕದಲ್ಲಿ ಉಂಟದು, ಅದನ್ನು ಹೇಳಬೇಕಿತ್ತು ಮೊದಲು. ಭಾಗವತ ಕಥಾನುಸಾರ ಅಂತ ಇಡೀ ಕಥೆ ಒಂದು 5-6 ಪದ್ಯಗಳು ಬರ್ತದೆ ಅದು, ಅದನ್ನು ಹೇಳಬೇಕು ಭಾಗವತ. ಅದನ್ನು ಹೇಳಿದ ಮೇಲೆ ಮತ್ತೆ ಒಂದೆರಡು ದೇವರ ಸ್ತುತಿ ಭಾಮಿನಿ ವಾದ್ಯಕ್ಕೆ ಇರ್ತದೆ ಇದ್ರೆ ಹೇಳಬೇಕು. ಇದು ಹೇಳಿದ ಮೇಲೆ ಅಂಬರು ಹೋಗಲ್ಲ ಅಂತ ಹೇಳಿ ಪ್ರಸಂಗ ಆರಂಭ. ಪ್ರಸಂಗ ಆರಂಭ ಆಮೇಲೆ ಕೊನೆಗೆ
ಕವಿಯ ಹೆಸರು ಬರೀತಾನೆ ಪ್ರಸಂಗದಲ್ಲಿ, ಇಂಥವನ ನಿರಕ್ಷಿತ ಎಂಬುದು ಇಂಥ ಬರೆದ ಪದ್ಯದಲ್ಲಿ ಇರ್ತದೆ, ಕೆಲವದರಲ್ಲಿ ಕೆಲವದರಲ್ಲಿ ಇರುವುದಿಲ್ಲ, ಅದು ಕೆಲವದರಲ್ಲಿ ಇರ್ತದೆ, ಅದು ಕೂಡ ಭಾಗವತರು ಅದು ಹೇಳಿ ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕಿ ಪುತ್ರ, ಮಂಗಲಂ ಗರುಡ ಧ್ವಜ ಅಂತ ಹೇಳಿಕೊಂಡು ಸಭೆಗೆ ಕೈ ಮುಗಿದು ಅಲ್ಲಿಂದ ಮತ್ತೆ ಚೌಕಿಗೆ ಹೋಗುದು. ಈ ರೀತಿಯಾಗಿ ಮೊದಲಿನ ಕ್ರಮ ಇತ್ತು. ಇವತ್ತು ಎಲ್ಲವೂ ಹೋಯಿತು, ಪ್ರಸಂಗ ತುದಿಯೂ ಹೋಯಿತು, ಬುಡವೂ ಹೋಯಿತು, ಮಧ್ಯ ಮಧ್ಯ ಪೂರ ವೇಷವೇ ಇಲ್ಲ, ಇದಕ್ಕೆ ಸಮಯ ಸಾಕಾಗೋದಿಲ್ಲ. ಮೊದಲು ಇದು ಇಷ್ಟೇ ರಾತ್ರಿಯಲ್ಲಿ ಮುಗಿಸ್ತಿದ್ರು, ಮೊದಲು ಅರ್ಥ ಹೇಳಲಿಕ್ಕೆ ಬರುವುದಿಲ್ಲ ಅಂತಲ್ಲ, ಅರ್ಥ ಹೇಳಲಿಕ್ಕೆ ಬರ್ತಿತ್ತು ಮೊದಲಿನವರಿಗೆ, ಪದ್ಯ ಇದ್ದದ್ದೇ ಹೇಳುದು, ಇಲ್ಲಂತ ಹೇಳಲಿಕ್ಕಿಲ್ಲ, ಈಗ ಎಲ್ಲ ಇಲ್ಲಂತ ಹೇಳುದು ಅಷ್ಟೇ. ಹೊರಗಿಲ್ಲ